ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಹರೀಶ್ ಪುತ್ರನ್. ಈಗ ಹೆಡ್ಲೈನ್ಸ್. ಕರ್ನಾಟಕದ ಐಎಎಸ್ ಅಧಿಕಾರಿ ಅನುಮಾನಾಸ್ಪದ ಸಾವು. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಅನುರಾಗ್ ತಿವಾರಿ ನಿಗೂಢ ಸಾವು. ಹುಟ್ಟುಹಬ್ಬದ ದಿನವೇ ಶವವಾಗಿ ಪತ್ತೆ. ರೌಡಿ ನಾಗನ ಮತ್ತೊಂದು ಮನೆ ಮೇಲೆ ಪೊಲೀಸರ ದಾಳಿ. ಹೆಣ್ಣೂರು ಶ್ರೀನಿವಾಸ್ ನೇತೃತ್ವದಲ್ಲಿ ರೇಡ್. ನಾಗನ ಸಮ್ಮುಖದಲ್ಲೇ ಪರಿಶೀಲನೆ. ದೇಶದೊಳಗೆ ಬೆಳಿತಾ ಇದೆ ಉಗ್ರರ ದಂಡು. ಭಾರತದಲ್ಲಿದ್ದಾರೆ ಐಸಿಸ್ ಬೆಂಬಲಿಗರು. ರಿಪಬ್ಲಿಕ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಯಿತು ಸ್ಫೋಟಕ ಸಂಗತಿ. ಚಂದಕಲ ಅಕ್ರಮ ಗಣಿಗಾರಿಕೆ ಪ್ರಕರಣ. ಬಂಧನ ಭೀತಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ. ಸೆಷನ್ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ ಜೆಡಿಎಸ್ ರಾಜ್ಯಾಧ್ಯಕ್ಷ. ಕೆಒಎಫ್ನಿಂದ ರೈತರಿಗೆ ಅನ್ಯಾಯ. ಆಂಧ್ರದಿಂದ ಎಣ್ಣೆ ಬೀಜ ಖರೀದಿಸಿ ವಂಚನೆ. ನಿಯಮ ಗಾಳಿಗೆ ತೂರಿ ಅನ್ನದಾತನಿಗೆ ಅನ್ಯಾಯ ಮಾಡುತ್ತಿದೆ ರೈತ ಸಹಕಾರಿ ಒಕ್ಕೂಟ. ಕರ್ನಾಟಕದ ಕೇಡರ್ನ ಐಎಎಸ್ ಅಧಿಕಾರಿ ಅನುಮಾನಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಆಹಾರ ಇಲಾಖೆ ಆಯುಕ್ತ ಅನುರಾಗ್ ತಿವಾರಿ ಶವವಾಗಿ ಪತ್ತೆಯಾಗಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋ ಗೆಸ್ಟ್ ಹೌಸ್ ಬಳಿ ಐಎಎಸ್ ಅಧಿಕಾರಿ ಶವವಾಗಿ ಪತ್ತೆಯಾಗಿದ್ದಾರೆ. ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಆಹಾರ ಇಲಾಖೆಯ ಆಯುಕ್ತರಾಗಿದ್ದಂತಹ ಅನುರಾಗ್ ತಿವಾರಿ ಶವವಾಗಿ ಪತ್ತೆಯಾಗಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋ ಗೆಸ್ಟ್ ಹೌಸ್ ಬಳಿ ಐಎಎಸ್ ಅಧಿಕಾರಿ ಶವ ಪತ್ತೆಯಾಗಿದೆ. ಹುಟ್ಟುಹಬ್ಬದ ದಿನವೇ ಶವವಾಗಿ ಐಎಎಸ್ ಅಧಿಕಾರಿ ತಿವಾರಿ ಶವವಾಗಿ ಪತ್ತೆಯಾಗಿದ್ದಾರೆ. ತರಬೇತಿಗೆ ಅಂತ ಉತ್ತರ ಪ್ರದೇಶಕ್ಕೆ ತೆರಳಿದ್ದಾಗ ಅನುಮಾನಾಸ್ಪದ ರೀತಿಯಲ್ಲಿ ಗೆಸ್ಟ್ ಹೌಸ್ ಬಳಿ ಶವ ಪತ್ತೆಯಾಗಿದೆ. ಬೀದರ್ ಜಿಲ್ಲಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು ಅನುರಾಗ್ ತಿವಾರಿ. ಬೀದರ್ ಡಿಸಿಯಾಗಿಯೂ ಕೂಡ ತಿವಾರಿ ಆಹಾರ ಇಲಾಖೆ ಆಯುಕ್ತರಾಗಿ ಟ್ರಾನ್ಸ್ಫರ್ ಆಗಿದ್ರು. ಕೊಡಗು ಬೀದರ್ ಜಿಲ್ಲಾಧಿಕಾರಿಯಾಗಿದ್ದಂಥ ಅನುರಾಗ್ ತಿವಾರಿ ನಂತರದ ದಿನಗಳಲ್ಲಿ 6 ತಿಂಗಳ ಹಿಂದೆ ಆಹಾರ ಇಲಾಖೆ ಆಯುಕ್ತರಾಗಿ ವರ್ಗಾವಣೆಗೊಂಡಿದ್ರು. ಹುಟ್ಟುಹಬ್ಬದ ದಿನದಂದೇ ಶವವಾಗಿ ಅನುರಾಗ್ ತಿವಾರಿ ಶವವಾಗಿ ಪತ್ತೆಯಾಗಿದ್ದಾರೆ. ಲಕ್ನೋದ ಗೆಸ್ಟ್ ಹೌಸ್ ಬಳಿ ಅನುರಾಗ್ ತಿವಾರಿಯ ಶವ ಪತ್ತೆಯಾಗಿದೆ. ಬನ್ನಿ, ಬಗ್ಗೆ ಮಾತನಾಡೋದಕ್ಕೆ ಅಪರ ಜಿಲ್ಲಾಧಿಕಾರಿ ಪ್ರಸನ್ನ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಸನ್ನ ಅವರೇ. ನಮಸ್ತೆ ಪ್ರಸನ್ನ ಅವರೇ. ಈಗ ಅನುರಾಗ್ ತಿವಾರಿ ಅವರ ಶವ ಪತ್ತೆ ಆಗಿರುವಂತದ್ದು, ಈ ವಿಚಾರ ನಿಮ್ಗೆ ಗಮನಕ್ಕೆ ಬಂದಿದೆಯಾ? ಹೌದು, ನನ್ಗೆ ಬಹಳ ದುಃಖ ಆಗಿದೆ. ನಾನು ಆಕ್ಚುಲಿ ಅವರೊಟ್ಟಿಗೆ ಕಳೆದ 1 ವರ್ಷ ನಾನು ಮಡಿಕೇರಿನಲ್ಲಿ ಕೊಡಗಿನಲ್ಲಿ ಅವರು ಜಿಲ್ಲಾಧಿಕಾರಿಗಳಾಗಿದ್ದಾಗ ನಾನು ಅಪರ ಜಿಲ್ಲಾಧಿಕಾರಿಯಾಗಿ ಅವರೊಟ್ಟಿಗೆ ಕೆಲಸ ಮಾಡಿದ್ದೆ. ಅದರ ನಂತರ ನಾನು ಉತ್ತರ ಕನ್ನಡಕ್ಕೆ ಬಂದೆ, ಅವರು ಅಲ್ಲಿ 1 ವರ್ಷ ಇದ್ದು ಮತ್ತೆ ಬೀದರಿಗೆ ಹೋಗಿ ಡಿಸಿ ಆಗಿ ಇತ್ತೀಚೆಗೆ ಬೆಂಗಳೂರಿಗೆ ಬಂದು ಫುಡ್ ಆಯುಕ್ತರಾಗಿ ಕೆಲಸ ಮಾಡ್ತಿದ್ರು. ಇತ್ತೀಚೆಗೆ ಅವರು ಕಳೆದ ತಿಂಗಳಲ್ಲಿ ಮಿಡ್ ಕರಿಯರ್ ಟ್ರೈನಿಂಗಿಗೋಸ್ಕರ ಮಸ್ಸೂರಿಗೆ ಹೋಗಿರುವಂತ ಸಂದರ್ಭದಲ್ಲಿ ಸಹ ನಾನು ಅವ್ರ ಜೊತೆ ಟಚ್ ಅಲ್ಲಿ ಇದ್ದೆ. ಮಸ್ಸೂರಿ ಟ್ರೈನಿಂಗ್ ಮುಗಿಸಿದವರು, ನಂತರ ಅವರು ಊರು ಲಕ್ನೋದ ಹತ್ರ ಇರೋದ್ರಿಂದ ಟ್ರೈನಿಂಗ್ ಇಂದ ಮತ್ತೆ ಕರ್ನಾಟಕಕ್ಕೆ ಬಂದು ಹೋಗೋದಕ್ಕಿಂತ ಅಂತ ತಂದೆ ತಾಯಿ ಅಲ್ಲಿರ್ತಾರೆ ಅಂತೇಳಿ ನೋಡ್ಕೊಂಡ್ ಬರ್ಲಿಕ್ಕೆ ಅಂತೇಳಿ ಹೋಗಿದ್ರು. ನಿನ್ನೆ ಅವರು ಲಕ್ನೋದಲ್ಲಿ ಅವ್ರ ಸ್ನೇಹಿತರ ಜೊತೆ ಇದ್ದು ಇವತ್ತು ಬೆಳಿಗ್ಗೆ ಈ ತರ ಆಗಿದೆ ಅನ್ನುವಂಥದ್ ನನಗೆ ಬೆಳಿಗ್ಗೆ ಸುದ್ದಿ ಬಂದಾಗ ನಿಜಕ್ಕೂ ಆಘಾತ ಆಗಿದೆ. ಮತ್ತೆ ನಾನು ಹಿಂಗೆ ಟಿವಿ ಚಾನೆಲ್ಗಳನ್ನೆಲ್ಲ ನೋಡ್ತಾ ಕೂತಿದ್ದೆ. ನಾನು ಕಳೆದ ಅವರ 1 ವರ್ಷ ಸಕ್ರಿಯವಾಗಿ ಅವರ ಅಪರ ಜಿಲ್ಲಾಧಿಕಾರಿಯಾಗಿದ್ದೆ, ಜೊತೆಗೆ ನನ್ನ ಮನೆ ಮತ್ತೆ ಅವ್ರ ಮನೆ ಪಕ್ಕದಲ್ಲಿ ಇದ್ದಿದ್ರಿಂದ ಬಹಳ ಒಡನಾಡಿಗಳಾಗಿದ್ವಿ. ಬಹಳ ಅವರು ರಾಮಕೃಷ್ಣ ವಿವೇಕಾನಂದರದ್ದು ಭಕ್ತರಾಗಿದ್ರು, ನಿರಂತರವಾಗಿ ಪುಸ್ತಕ ಓದ್ತಾ ಇದ್ರು, ಬಹಳ ಸಕ್ರಿಯವಾದ ಒಬ್ಬ ವ್ಯಕ್ತಿ. ನಿಜವಾಗೂ ಅವರನ್ನ ಕಳ್ಕೊಂಡಿರುವಂತದ್ದು ನನಗೆ ವೈಯಕ್ತಿಕವಾಗಿ ಅನ್ನೋದಕ್ಕಿಂತ ರಾಜ್ಯಕ್ಕೆ ಒಂದು ದೊಡ್ಡ ನಷ್ಟ ಅಂತಾನೆ ನಾವು ಭಾವಿಸ್ಬೇಕಾಗುತ್ತೆ. ಯಾಕೆಂದ್ರೆ ಅವರು ಪ್ರತಿ ಸರಿ ಅಂದ್ರೆ ಈ ಸ್ವಲ್ಪ ಈ ಬಡವ್ರ ಬಗ್ಗೆ ಈ ತರದ್ದೊಂದು ಅವ್ರದ್ದು ಥಾಟ್ಸ್ ಥಿಂಕಿಂಗ್ ಎಲ್ಲ ಬೇರೆನೆ ಇರ್ತಿತ್ತು. ಅವ್ರು ಅದರಿಂದ ಕೆಲವೊಬ್ರಿಗೆ ಇಷ್ಟನೂ ಆಗ್ತಿರ್ಲಿಲ್ಲ ಕೆಲವೊಮ್ಮೆ, ಬಟ್ ಅವ್ರದ್ದು ಉದ್ದೇಶ ಮತ್ತೆ ತುಂಬಾ ಕಷ್ಟಪಟ್ಟು ಅವರು ಮೇಲ್ ಬಂದಂತವ್ರು.
ಮತ್ತೆ ಅವರ ತಂದೆ ನಿವೃತ್ತ ಪ್ರೊಫೆಸರ್ ಆಗಿದ್ದಂತವರು ಅವರಿಗೂ ಬಹಳ ಒಳ್ಳೆ ಓದೋ ಅಭ್ಯಾಸ ಇತ್ತು ಹಾಗಾಗಿ ಮಗುಂಗೂ ಅದೇ ಬಂದಿತ್ತು ಅಂತ ಅನ್ಸುತ್ತೆ ಬಟ್ ಬಹಳ ಸಕ್ರಿಯವಾಗಿದ್ರು ಕೆಲವೊಂದು ಚಾನೆಲ್ ಅಲ್ಲಿ ನಾನು ನೋಡಿದೆ ಏನೋ ಖಿನ್ನತೆ ಆಗಿದ್ರು ನಿಜವಾಗೂ ಅದೆಲ್ಲ ಸುಳ್ಳು ಆಕ್ಚುಲಿ ಅವರು ವೈಯಕ್ತಿಕವಾಗಿ ಎಲ್ಲರಿಗಿದ್ದಂತೆ ಅವರಿಗೂ ಸಮಸ್ಯೆಗಳು ಇತ್ತು ಬಿಟ್ರೆ ಆ ಸಮಸ್ಯೆಗಳನ್ನ ಅವರು ತಲೆಗೆ ಹಾಕೊಂಡ್ಬಿಟ್ಟು ಅದರಿಂದ ಕೊರಗಿದ್ದಂತದ್ದು ಒಂದು ದಿವಸ ಇಲ್ಲ ಏಕೆಂತಂದ್ರೆ ಅವರು ಅಲ್ಲಿ ತಂದೆ ತಾಯಿ ಮತ್ತೆ ಅವರು ಇದ್ದಿದ್ರಿಂದ ನನಗೆ ಎರಡು ಚಿಕ್ಕ ಮಕ್ಕಳು ಇದ್ದಿದ್ರಿಂದ ನಾವು ಯಾವಾಗ್ಲೂ ಸಂಜೆ ಆಫೀಸ್ ಮುಗಿದ್ಮೇಲೆ ಅವ್ರ ಗಾರ್ಡನ್ ಅಲ್ಲಿ ಇರ್ತಿದ್ವಿ ಅವರು ಈ ವೈಯಕ್ತಿಕವಾದ ಒಂದು ಸಂಸಾರದ ವಿಷಯಗಳನ್ನೋ ಇನ್ಯಾವುದೋ ಊರು ಬಿಟ್ಟು ಬಂದಿದ್ದೀನಿ ಆ ತರದ್ ಯಾವ್ದು ಮನಸ್ಸಿಗೆ ಹಚ್ಕೊಂಡು ಕೊರಗಿದ್ದಂತದಿಲ್ವೇ ಇಲ್ಲ ಬಹಳ ಸಕ್ರಿಯವಾಗಿ ಒಂದು ಚರ್ಚೆ ಮಾಡ್ಕೊಂತಾ ಮನೆಗೆ ಫೈಲ್ ತರ್ಕೊಂಡು ನೋಡ್ತಾ ಮತ್ತೆ ಇಡೀ ಸೀಟ್ ಸುತ್ತುವಂತದ್ದು ಬಹಳ ಸಕ್ರಿಯವಾಗಿದ್ರು ಆ ಖಿನ್ನತೆ ಅನ್ನುವಂಥದ್ದು ಇರಲೇ ಇಲ್ಲ ಬಟ್ ಆದ್ರೆ ಅವರು ಅಲ್ಲಿ ಹೋಗಿ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗ್ಬೇಕಷ್ಟೇ ಬಟ್ ವೈಯಕ್ತಿಕವಾಗಂತೂ ಬಹಳ ನೋವಾಗಿದೆ ಮತ್ತೆ ಇಂಥ ಒಂದು ಕಿರಿಯ ವಯಸ್ಸಿನಲ್ಲೇನೆ ನಮ್ಮನ್ನು ಬಿಟ್ಟೋಗಿರುವಂತದ್ದು ಒಂದು ನಮ್ಗೆ ಮತ್ತೆ ಜನರಿಗೆ ಸಹ ಬಹಳ ಎಸ್ ಈಗ ಟ್ರೈನಿಂಗ್ ಹೋದಂತ ಸಂದರ್ಭದಲ್ಲಿ ಏನಾದರೂ ನಿಮಗೆ ಕಾಲ್ ಮಾಡಿದ್ರೆ ಇತ್ತೀಚೆಗೆ ಹೌದು ಯಾವಾಗ ಕಾಲ್ ಮಾಡಿದ್ರು ನಾನು ಕಳೆದ ನಿರಂತರ ವಾರಕ್ಕೆ ಒಂದ್ ಎರಡ್ ಸರಿನಾದ್ರೂ ನಾನು ಅವ್ರ ಹತ್ರ ಮಾತಾಡ್ತಿದ್ದೆ ಇಲ್ಲ ಅಂತಂದ್ರೆ ವಾಟ್ಸಪ್ ಅಲ್ಲಿ ಒಂದು ಚಾಟ್ ಮಾಡ್ತಿದ್ವಿ ಅವರು ಟ್ರೈನಿಂಗ್ ಹೋದಂತ ಸಂದರ್ಭದಲ್ಲಿ ನಾನೊಂದ್ಸರಿ ಬೆಂಗಳೂರು ಬಂದಿದ್ದಾಗ ಫೋನ್ ಮಾಡಿದಾಗ ಅವರು ನಾನ್ ಟ್ರೈನಿಂಗ್ ಮುಗಿಸಿ ಬರ್ತೀನಿ ಆಮೇಲೆನೆ ಸಿಗ್ತೀನಿ ಅಂತ ಹೇಳಿದ್ರು ಮತ್ತೆ ನಾನು ಇಲ್ಲಿ ಉತ್ತರ ಕನ್ನಡದಲ್ಲಿ ಅಪರ ಜಿಲ್ಲಾಧಿಕಾರಿ ಆಗಿದ್ದಾಗ ಸಹ ಒಂದ್ಸರಿ ಬಂದು ಹೋಗಿದ್ರು ಮತ್ತೆ ಬಹಳ ಫ್ರೆಂಡ್ಲಿ ವ್ಯಕ್ತಿತ್ವ ಅವರ ಸಾಕಷ್ಟು ಐಎಎಸ್ ಅಧಿಕಾರಿಗಳು ಸಹ ಅವರಿಗೆ ಅವರ ಆತ್ಮೀಯರು ಇಷ್ಟಪಡ್ತಿದ್ರು ನಾವು ಅಕ್ಚುಲಿ ಕೆಎಸ್ ಆಫೀಸರ್ ಆಗಿ ನಮ್ಗೆ ಎಂದೂ ಆ ರೀತಿ ನೋಡಿದವರಲ್ಲ ಹೆಗ್ಲ ಮೇಲೆ ಕೈ ಹಾಕೊಂಡು ಓಡಾಡ್ತಿದ್ದಂತ ವ್ಯಕ್ತಿ ಕೆಲ್ಸ ಅಂದ್ರೆ ಕೆಲ್ಸ ಮತ್ತೆ ಕೆಲ್ಸದ ನಂತರ ಏನಿದೆ ಅದು ಬಹಳ ಅವ್ರದೊಂದು ಡಿಫ್ರೆಂಟ್ ವ್ಯಕ್ತಿತ್ವ ಇತ್ತು ಅಕ್ಚುಲಿ ಅವರು ಉತ್ತರ ಪ್ರದೇಶದವರಾಗಿದ್ದು ಇಲ್ಲಿ ಕರ್ನಾಟಕದಲ್ಲಿ ಬಂದು ಒಂಥರ ಕನ್ನಡಿಗರು ತರ ಆಗ್ಬಿಟ್ಟಿದ್ರು ಬಹಳ ಒಳ್ಳೆ ರೀತಿಯ ಕನ್ನಡ ಮಾತಾಡ್ತಿದ್ರು ಕನ್ನಡ ಪುಸ್ತಕ ಓದುವಂತದ್ ಕಲ್ತಿದ್ರು ಅವರು ಬೀದರ್ ಜಿಲ್ಲಾಧಿಕಾರಿಯಾಗಿ ಹೋದ್ಮೇಲೆ ಬಸವಣ್ಣನಿಂದ ಇನ್ಸ್ಪೈರ್ ಆಗಿದ್ರು ಸಾಕಷ್ಟು ನನ್ನ ಹತ್ರ ಕೇಳ್ಕೊಂಡು ಬಸವಣ್ಣನ ಬಗ್ಗೆ ಬಸವಣ್ಣನ ಪುಸ್ತಕಗಳನ್ನೆಲ್ಲ ಓದ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ರು ಹಾಗಾಗಿ ಅವರ ಫ್ಯಾಮಿಲಿ ಎಲ್ಲ ಯಾರಿದ್ರು ಅವರಿಬ್ರು ಬ್ರದರ್ಸ್ ಇದಾರೆ ಅವರು ಅಲ್ಲಿ ಗುರ್ಗಾವ್ ಅಲ್ಲಿ ಇರ್ತಾರೆ ಆಕ್ಚುಲಿ ಬೇಸಿಕಲಿ ಇವ್ರ ಸಹ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದಂತವ್ರು ಮತ್ತೆ ತಂದೆ ತಾಯಿ ಇಬ್ರು ಇದಾರೆ ಅವರು ಸಹ ಇಲ್ಲಿ ಇವರು ಚಿಕ್ಕ ಮಗ ಆಗಿರೋದ್ರಿಂದ ಇವ್ರ ಮೇಲೆ ಬಹಳ ಪ್ರೀತಿ ಹಾಗಾಗಿ ಹೆಚ್ಚು ಸಮಯ ಅವರು ಇವ್ರ ಜೊತೆ ಕಳೀತಿದ್ರು ಕೂರ್ಗಲ್ಲಿ ಸಹ ಅವ್ರ ತಂದೆ ತಾಯಿ ಇದ್ರು ಮತ್ತೆ ಬೀದರ್ ಅಲ್ಲಿ ಇದ್ದಾಗ ಸಹ ಅವ್ರ ತಂದೆ ತಾಯಿ ಇವ್ರೊಟ್ಟಿಗೆನೆ ಹೆಚ್ಚು ಸಮಯ ಇರ್ತಿದ್ರು ಬಟ್ ಇನ್ನಿಬ್ರು ಮಕ್ಳು ಇದ್ದಿದ್ರಿಂದ ಅವಾಗವಾಗ ಅಲ್ಲಿಗೆ ಹೋಗಿ ಬರ್ತಾ ಇದ್ರು ಹೆಚ್ಚು ಸಮಯ ಇಲ್ಲಿ ಇವ್ರ ಜೊತೆ ಇರ್ತಿದ್ರು ಇತ್ತೀಚೆಗೆ ಅಷ್ಟೇ 6 ಮಂತ್ ಹಿಂದೆ ಅವ್ರು ಬೆಂಗಳೂರಿಗೆ ವರ್ಗಾವಣೆ ಆಗಿತ್ತು ಇನ್ನು ಅವರು ವ್ಯವಸ್ಥಿತವಾಗಿ ಇನ್ನು ಮನೆಯೆಲ್ಲ ಇದ್ ಮಾಡ್ಕೊಂಡಿರ್ಲಿಲ್ಲ ನೀವು ಲಾಸ್ಟ್ ಯಾವಾಗ ಭೇಟಿ ಆಗಿದ್ರಿ ಕೊನೆ ಬಾರಿ ಅವರು ಬೀದರಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದಾಗ ಭೇಟಿ ಮಾಡಿದ್ದೆ ಅದರ ನಂತರ ಜಸ್ಟ್ ಫೋನ್ ಅಲ್ಲಿ ಟಚ್ ಅಲ್ಲಿ ಇದ್ವಿ ಓಕೆ ಈಗ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಏನ್ ಅನ್ಸುತ್ತೆ ನಮ್ಗೆ ಅದೇನೆ ನಮ್ಗೂನು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಬಹಳ ದೂರದಲ್ಲಿ ಆ ಘಟನೆ ಆಗಿರೋದ್ರಿಂದ ಇನ್ನಷ್ಟೇ ಗೊತ್ತಾಗ್ಬೇಕಷ್ಟೇನೆ ಬಟ್ ದುರಂತ ಅಂತ ಹೇಳ್ಬೋದು ಖಂಡಿತ ಖಂಡಿತ ಓಕೆ ಪ್ರಸನ್ನ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ ಓಕೆ ಪ್ರಸನ್ನ ಅವರು ಕೂಡ ಮಾತನಾಡಿದರು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಅಪರ ಜಿಲ್ಲಾಧಿಕಾರಿ ಆಗಿರುವಂಥ ಪ್ರಸನ್ನ ಅವರು ಮಾತಾಡಿದ್ರು ಅವರು ಮತ್ತು ಹಾಗೆ ಅನುರಾಗ್ ತಿವಾರಿ ಅವರು ತುಂಬ ಒಡನಾಟದಿಂದ ಇದ್ದಂಥವರು ಯಾವಾಗಲೂ ವಾರಕ್ಕೊಂದು ಎರಡು ಬಾರಿಯಾದರೂ ಫೋನ್ ಆದರೂ ಮಾಡಿ ವಿಚಾರಿಸ್ತಾ ಇರುವಂಥವ್ರು ಇದೇ ರೀತಿ ಟ್ರೈನಿಂಗ್ ಹೋದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಕರೆ ಮಾಡಿದರು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜಲ್ಲಿ ಟಚ್ಚಲ್ಲಿ ಇರ್ತಾ ಇದ್ರು ಅನ್ನೋ ಮಾತನ್ನು ಕೂಡ ಹೇಳಿದರು ತುಂಬ ಒಳ್ಳೆ ವ್ಯಕ್ತಿ ಆದರೆ ಈ ರೀತಿಯಾಗಿ ನಿಗೂಢವಾಗಿ ಸಾವನ್ನಪ್ಪಿರುವಂಥದ್ದು ಒಂಥರ ವಿಷಾದವನ್ನು ವ್ಯಕ್ತಪಡಿಸಿದರು ಪ್ರಸನ್ನ ಅವರು ಒಟ್ಟಾರೆ ಏನು ಆಗಿದೆ ಅನ್ನೋದು ಇನ್ನು ತನಿಖೆಯಿಂದಷ್ಟೇ ಬಯಲಿಗೆ ಬರಬೇಕಾಗಿದೆ 2007 ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿದ್ದಂಥವರು ಅನುರಾಗ್ ತಿವಾರಿಯವರು 2009 ತುಮಕೂರು ಜಿಲ್ಲೆಯ ಮಧುಗಿರಿಯ ಎಸಿಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದಂಥವರು ತಿವಾರಿಯವರು ಅಲ್ಲದೆ 2011 ತುಮಕೂರು ನಗರಸಭಾ ಆಯುಕ್ತರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಾರೆ ಆಹಾರ ಇಲಾಖೆಯ ಆಯುಕ್ತರಾಗಿ 6 ತಿಂಗಳ ಹಿಂದಷ್ಟೇ ಆಹಾರ ಇಲಾಖೆಯ ಆಯುಕ್ತರಾಗಿ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದರು ಈ ಮೊದಲು ಕೊಡಗು ಹಾಗೂ ಬೀದರ್ನಲ್ಲಿ ಜಿಲ್ಲಾಧಿಕಾರಿ ಕಾರ್ಯವನ್ನು ನಿರ್ವಹಿಸಿದ್ದರು ಕರ್ನಾಟಕ ಕೇಡರ್ ಐಎಎಸ್ ಅಧಿಕಾರಿ ಈಗ ಶವವಾಗಿ ಪತ್ತೆಯಾಗಿರುವಂಥದ್ದು ಲಕ್ನೋದ ಗೆಸ್ಟ್ ಹೌಸ್ ಬಳಿಯಲ್ಲಿ ಮನೆಯವಾಗಿನ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಮೇಶ್ ಡೆಸ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈಗ ಏನು ಅನುರಾಗ್ ತಿವಾರಿ ಒಂದು ಏನು ಶವವಾಗಿ ಪತ್ತೆ ಆಗಿರುವಂಥದ್ದು ಅದು ಅನುಮಾನಾಸ್ಪದ ರೀತಿಯಲ್ಲಿ ಈಗ ಶವ ಪತ್ತೆಯಾಗಿರುವಂಥದ್ದು
ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ರಮೇಶ್? ಹರೀಶ್, ನಿಜಕ್ಕೂ ರಾಜ್ಯ ಅಧಿಕಾರಿ ವರ್ಗದಲ್ಲಿ ಒಂದು ದೊಡ್ಡ ನಷ್ಟ ಅಂತ ಹೇಳಬಹುದು. ಯಾಕೆಂದ್ರೆ ಒಬ್ಬ ಐಎಎಸ್ ಅಧಿಕಾರಿ ದಕ್ಷ ಮತ್ತೆ ಸೌಮ್ಯ ಸ್ವಭಾವದ ಎಲ್ಲ ಇಡಿ ಅಂದ್ರೆ ಒಳ್ಳೆ ಹೆಸರನ್ನ ಮಾಡಿದಂತ ಒಬ್ಬ ಐಎಎಸ್ ಅಧಿಕಾರಿನ ಕಳ್ಕೊಂಡಂತ ರಾಜ್ಯ ಸರ್ಕಾರ ನಿಜಕ್ಕೂ ಇದೊಂದು ದೊಡ್ಡ ರಾಜ್ಯಕ್ಕೆ ದೊಡ್ಡ ನಷ್ಟ ಅಂತ ಹೇಳಬಹುದು. ಯಾಕೆಂದ್ರೆ 2008 ರಿಂದ ಹಲವು ಕಡೆ ಅವರು ಅನುರಾಗ್ತಿ ಅವರು ಕೆಲಸವನ್ನ ಮಾಡಿದರೆ ಎಲ್ಲವೂ ಎಲ್ಲಾ ಕಡೆಯೂ ಕೂಡ ಒಳ್ಳೆಯ ಹೆಸರನ್ನ ಮಾಡಿದಂತವರು ಆಗಿರುವಂತದ್ದು ಅಂದ್ರೆ ತುಮಕೂರಿನ ನಗರಸಭಾ ಆಯುಕ್ತರಾಗಿ ಅಲ್ಲಿಯ ಡಿಸಿ ಆಗಿ ಬೀದರ್ ಕೊಡಗು ಮತ್ತೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಕೂಡ ಉಪಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡಿ ಆಹಾರ ಇಲಾಖೆ ಆಯುಕ್ತರ ಹುದ್ದೆಯಲ್ಲಿದ್ದರು. ಇಂತಹ ಒಬ್ಬ ಒಳ್ಳೆಯ ಅಧಿಕಾರಿ ಯಾಕೆಂದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ಸಣ್ಣ ಬ್ಲಾಕ್ ಮಾರ್ಕ್ ಇಲ್ಲದೆ ಒಳ್ಳೆಯ ಹೆಸರನ್ನ ಮಾಡಿದಂತ ಈಗ ಅವರ ಸ್ನೇಹಿತರೊಬ್ಬರನ್ನ ಮಾತಾಡಿದ ಸಂದರ್ಭದಲ್ಲಿ ಪ್ರಸನ್ನ ಅವರು ಹೇಳಿದ್ದಾರೆ ಒಬ್ಬ ಮೃದು ಸ್ವಭಾವದವರು ತನ್ನ ಕಿರಿಯ ಅಧಿಕಾರಿಗಳನ್ನ ಜೊತೆಗೆ ತೆಗೆದುಕೊಂಡು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂತಹ ಒಬ್ಬ ವ್ಯಕ್ತಿ ಇಂತಹ ಒಬ್ಬ ಅಧಿಕಾರಿ 2 ವಾರದ ಹಿಂದೆ ಉತ್ತರ ಪ್ರದೇಶ ಲಕ್ನೋಗೆ ಒಂದು ಟ್ರೈನಿಂಗ್ ಹೋಗ್ತಾರೆ. ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಐಎಎಸ್ ಅಧಿಕಾರಿಗಳು ಕೂಡ 3 ವರ್ಷಕ್ಕೊಮ್ಮೆ ಒಂದು ಟ್ರೈನಿಂಗ್ ಇರುತ್ತೆ. ಅವರ ಸೇವೆಯಲ್ಲಿ ಅವರ ವೃತ್ತಿಯಲ್ಲಿ ಒಂದಷ್ಟು ಅಪ್ಡೇಟ್ ಆಗಬೇಕಾಗಿರುತ್ತಂತದೆ. ಯುಪಿಎಸ್ಸಿ ಇಂದ ಒಂದು ಆಯೋಜನೆ ಮಾಡಿದಂತ ಒಂದು ಟ್ರೈನಿಂಗ್ ಗೆ ಹೋಗಿದ್ರು 2 ವಾರದ ಹಿಂದೆ. ಅಲ್ಲಿ ಟ್ರೈನಿಂಗ್ ಕೂಡ ನಡೀತಾ ಇತ್ತು. ಇವತ್ತು ಬೆಳಗಿನ ಜಾವ ಅಂದ್ರೆ ಏನು ಹಜರತ್ ಗಂಜ್ನ ಮಿರಾವಿ ಗೆಸ್ಟ್ ಹೌಸ್ ನಲ್ಲಿ ಅವರು ವಾಸವಾಗಿದ್ರು. ಒಂದು ರೂಮ್ ನಲ್ಲಿ ಇಬ್ಬರು ಐಎಎಸ್ ಅಧಿಕಾರಿಗಳಿದ್ರು, ಅದರಲ್ಲಿ ಅನುರಾಗ್ ತಿವಾರಿ ಮತ್ತೊಬ್ಬ ಐಎಎಸ್ ಅಧಿಕಾರಿ ವಾಸವಾಗಿದ್ರು ಅಂದ್ರೆ ತಂಗಿದ್ರು. ಇವತ್ತು ಬೆಳಗಿನ ಜಾವ ಅನುರಾಗ್ ತಿವಾರಿ ಅವರು ನನಗೆ ಹೊರಗೆ ಅಂದ್ರೆ ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೊರಗೆ ಹೋಗಿದ್ರು ಅನ್ನುವಂಥದ್ದು. ಬೆಳಗಿನ ಜಾವ ಹೋದಂಥವ್ರು ಮತ್ತೆ ಬೆಳಿಗ್ಗೆ 6-7 ಗಂಟೆ ಸುಮಾರಿಗೆ ಅವರು ಹೊರಗಡೆ ಎಣವಾಗಿ ಸಿಗ್ತಾರೆ. ಅದಾದ ನಂತರ ಆ ಗೆಸ್ಟ್ ಹೌಸ್ನವರು ಬಂದು ಆ ರೂಮ್ನಲ್ಲಿದ್ದಂಥ ಇನ್ನೊಬ್ಬ ಏನು ಐಎಎಸ್ ಅಧಿಕಾರಿ ಇದ್ರು ಅವ್ರಿಗೆ ಹೇಳ್ತಾರೆ, ಅವಂದರೆ ನಿಮ್ಮ ರೂಮ್ಮೇಟು ಹೊರಗಡೆ ಅಂದರೆ ಏನು ಶವವಾಗಿ ಪತ್ತೆ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾದಾಗ ನಿಜಕ್ಕೂ ದೊಡ್ಡ ಶಾಕ್ ಆಗುತ್ತೆ. ಈಗ ಏನು ಅವರು ಗೆಸ್ಟ್ ಹೌಸ್ನ ಹೊರಗಡೆ ಎಲ್ಲವೂ ಚೆನ್ನಾಗಿದ್ದು ಎಲ್ಲವೂ ಟ್ರೈನಿಂಗಲ್ಲಿದ್ದಂಥವ್ರು ಯಾವುದೇ ರೀತಿ ಇಶ್ಯೂಸ್ ಇಲ್ಲದೆ ಇದ್ದಂಥವ್ರು ಬೆಳಿಗ್ಗೆ ವಾಕಿಂಗ್ಗೆ ನಗನಗ್ತಾನೆ ತನಗೆ ಹೇಳಿ ಹೋಗಿದ್ರು ಅನ್ನುವಂಥದ್ದನ್ನು ಕೂಡ ರೂಮ್ಮೇಟ್ ಆಗಿದ್ದಂಥ ಇನ್ನೊಬ್ಬರು ಐಎಎಸ್ ಅಧಿಕಾರಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಮೂಲಗಳಿಂದ ಸಿಗ್ತಾ ಇರುವಂಥದ್ದು. ಆಗಿದ್ದವರು ಏಕಾಏಕಿ ಹೊರಗೆ ಹೋದವರು ಇನ್ನೂ ಕತ್ತಲು ಇದ್ದಂಥ ಸಂದರ್ಭದಲ್ಲಿ ಬೆಳಗಿನ ಜಾವದಲ್ಲೇ ಹೊರಗೆ ಹೋದಂಥವ್ರು ಏನಿದ್ದಾರೆ ಅನುಮಾನಾಸ್ಪದವಾಗಿ ಶವವಾಗಿ ಪತ್ತೆಯಾಗಿದ್ದಾರೆ. ನಿಜಕ್ಕೂ ಇದಕ್ಕೆ ಬೇರೆ ಬೇರೆ ಏನಾಗಿರಬಹುದು ಅನ್ನುವಂಥದ್ದಕ್ಕೆ ಯಾವುದಕ್ಕೂ ಸ್ಪಷ್ಟವಾದಂಥ ಇನ್ನೂ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಸ್ಥಳಕ್ಕೆ ಪೊಲೀಸರು ಬರ್ತಿದ್ದಾರೆ, ಅಲ್ಲಿ ಒಂದು ಪರಿಶೀಲನೆ ನಡೀತಾ ಇರುವಂಥದ್ದು. ಒಂದು ಇನ್ವೆಸ್ಟಿಗೇಷನ್ ಆದ ನಂತರವಷ್ಟೇ ಯಾಕೆ ಅನುರಾಗ್ ತಿವಾರಿ ಅವರು ಅವರ ಸಾವು ಆಯಿತು ಅನ್ನುವಂಥದ್ದು, ಬೇರೆ ಬೇರೆ ಏನೇನೋ ಅಲ್ಲ ಏನೆಲ್ಲ ಎಲ್ಲ ಆ್ಯಂಗಲ್ಗಳಲ್ಲಿ ಪೊಲೀಸರು ಏನು ನೋಡ್ಬೋದು ಎಲ್ಲ ಆ್ಯಂಗಲ್ಗಳಿಗೂ ಕೂಡ ನೋಡ್ತಾ ಇರುವಂಥದ್ದು. ಅದೇನೇ ಇದ್ರೂ ಕೂಡ ಒಂದು ತನಿಖೆಯಲ್ಲಿ ಅವ್ರು ಯಾಕೆ ಸಾವನ್ನಪ್ಪಿದ್ರು ಆ ಸಾವಿಗೆ ಕಾರಣ ಏನು ಅಂತ ಸಿಗುವಂಥದ್ದು. ಆದರೆ ರಾಜ್ಯಕ್ಕೆ ದೊಡ್ಡ ನಷ್ಟ ಆಗಿದೆ. ಯಾಕೆಂದರೆ ಒಳ್ಳೆಯ ಅಧಿಕಾರಿಯೊಬ್ಬರು ಅಂದರೆ ಈಗಾಗಲೇ ಇಲ್ಲಿಯವರೆಗೆ ಕಳೆದ 2008 ಇಲ್ಲಿಯವರೆಗೆ ಅಂದರೆ ಸುಮಾರು 9 ವರ್ಷಗಳ ಅವರ ಸೇವೆಯಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳಾಗಿದೆ. ಅಂಥವ್ರನ್ನ ಕಳ್ಕೊಂಡಂಥ ರಾಜ್ಯ ಸರ್ಕಾರ ನಿಜಕ್ಕೂ ರಾಜ್ಯದ ಜನತೆ ಒಂದು ರೀತಿ ದೊಡ್ಡ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಹರೀಶ್. ಎಸ್ ರಮೇಶ್, ಮತ್ತೆ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ.